ಕೃಷ್ಣಾ ನದಿ ತೀರದ ಗ್ರಾಮಗಳಿಗೆ ಹೈ ಅಲರ್ಟ್ ಕೊಟ್ಟ ಕಾಗವಾಡ ಪ್ರಮೀಳಾ ದೇಶಪಾಂಡೆ ಹಾಗೂ ಎರಣಗೌಡ ಯಗಣಗೌಡರು. ಮಹಾರಾಷ್ಟ್ರ ಕೊಂಕಣಘಟ್ಟದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಕೃಷ್ಣಾ ನದಿಯಲ್ಲಿ ಹರಿದು ಬರುವ ನೀರಿನ ಪ್ರಮಾಣ ಹೆಚ್ಚಿಸಿದೆ. ಜೋಗುಳ, ಶಹಪುರ, ಮಂಗಾವತಿಯ ಇವು ಎಲ್ಲ ಗ್ರಾಮಗಳಿಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಎಂದು ಕಾಗವಾಡ ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಹೇಳಿದರು. ಕೊಯ್ನಾ ಜಲಾಶಯದಿಂದ ಹೊರ ಹರಿವು ನೀರನ್ನು ಬಿಡಲಾಗಿದೆ. ಆದ್ದರಿಂದ ರಾತ್ರಿ ಕುಡಚಿ ಸೇತುವೆ ನೀರಿನಲ್ಲಿ ಮುಳುಗಿದೆ. ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ. ನೀರಿನ ಪ್ರಮಾಣ ಹೆಚ್ಚು ಇರುವುದರಿಂದ ಕಾಗವಾಡ ತಾಲೂಕಿನ ಪ್ರಮೀಳಾ ದೇಶಪಾಂಡೆ ಹಾಗೂ ತಾಲೂಕ್ ಪಂಚಾಯಿತಿ ಅಭಿವೃದ್ಧಿ ಕಾರ್ಯನಿರ್ವಾಹಕ ಅಧಿಕಾರಿ ಎರಣಗೌಡ ಯಗನಗೌಡರು ಹೇಳಿ ಹೈ ಅಲರ್ಟ್ ಮಾಡಿದರು. ಅಲ್ಲಿ ಉಪಸ್ಥಿತರಿದ್ದ ಜನರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಿಲ್ ಕುಮಾರ್, ಸಂತೆ ಕಾಗವಾಡ ತಾಲೂಕಿನ ಸರ್ಕಲ್ ಮುಲ್ಲಾ ಸರ್ದಾರ್ ಅತ್ತರ್, ಕೃಷ್ಣ ಕಬಾಡೆ, ಅವಿನಾಶ್ ಪಾಟೀಲ್, ಅನ್ನಪ್ಪ ಮಾಳಿ, ಸಂತೋಷ್ ಅಲಾಸೆ, ರವಿಕುಮಾರ್ ಕಾಂಬ್ಳೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಇರ್ಷಾದ್ ಮುಜಾವರ್.